ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶಿವನಿಗೆ ಪ್ರಿಯವಾದ ರುದ್ರಪುಷ್ಪದ ಬಗ್ಗೆ ತಿಳಿಸಿಕೊಡುತ್ತೇನೆ ಸಾಮಾನ್ಯವಾಗಿ ಎಲ್ಲರೂ ತುಂಬೆ ಹೂವೆಂದೇ ಕರೆಯಲ್ಪಡುವ ಈ ರುದ್ರಪುಷ್ಪವನ್ನು ಪುರಾಣದ ಪ್ರಕಾರ ಅಂದು ಸಮುದ್ರ ಮಂಥನದ ಸಮಯದಲ್ಲಿ ಬಂದ ವಿಷವನ್ನು ಶಿವ ಸೇವಿಸಿದಾಗ ಆ ವಿಷದ ನಿವಾರಣೆಗಾಗಿ ತುಂಬೆ ಹೂವನ್ನು ಬಳಸಿದ್ದರಂತೆ ಈಗಲೂ ಕೂಡ ಕೆಲವು ಕಡೆ ಶಿವನಿಗೆ ತುಂಬೆ ಹೂವನ್ನು ಅರ್ಪಿಸುತ್ತಾರೆ ಹೆಚ್ಚು ನೀರನ್ನು ಬಯಸದೆ ಸಾಮಾನ್ಯವಾಗಿ ಎಲ್ಲ ಜಾಗದಲ್ಲೂ ಬೆಳೆಯುವ ಈ ಸಸ್ಯದ ಔಷಧೀಯ ಗುಣಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ ಸಾಮಾನ್ಯವಾಗಿ ಬಿಳಿ ಬಣ್ಣದ ಹೂವುಗಳನ್ನು ಬಿಡುವ ಈ ಗಿಡ ಅಪರೂಪಕ್ಕೆನ್ನುವಂತೆ ನೇರಳೆ ಬಣ್ಣದ ಹೂವನ್ನು ಬಿಡುತ್ತದೆ ಇದು ತುಂಬಾ ಔಷಧೀಯ ಗುಣವನ್ನು ಹೊಂದಿದ್ದು ಆಗಾಗ ಕಾಡುವ ಜ್ವರಕ್ಕೆ ಈ ಸಸ್ಯದ ರಸಕ್ಕೆ ಕರಿಮೆಣಸು ಸೇರಿಸಿ ಕಷಾಯ ಮಾಡುವುದರಿಂದ ಜ್ವರ ಮಾಯವಾಗುತ್ತದೆ ಅತಿಯಾದ ತಲೆನೋವು ಇದ್ದಲ್ಲಿ ಈ ಗಿಡವನ್ನು ಬೇರು ಸಮೇತ ಕಿತ್ತು ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಆ ನೀರಿನ ಆವಿಯನ್ನು ತೆಗೆದುಕೊಳ್ಳುವುದರಿಂದ ತಲೆನೋವು ಶಮನವಾಗುತ್ತದೆ ತುಂಬೆ ಗಿಡದ ರಸಕ್ಕೆ ತನ್ನನೆಯ ನೀರು ಅಥವಾ ಹಾಲು ಸೇರಿಸಿ ಮುಖ ತೊಳೆಯುವುದರಿಂದ ಕಣ್ಣಿನ ಸುತ್ತಲಿರುವ ಕಪ್ಪು ವರ್ತುಲ ಅಂದರೆ ಡಾರ್ಕ್ ಸರ್ಕಲ್ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ ಕಣ್ಣಿನ ಉರಿ ಅಥವಾ ಕಣ್ಣು ಕೆಂಪಾಗುವ ಸಮಸ್ಯೆ ಇದ್ದರೂ ಕೂಡ ಕಡಿಮೆಯಾಗುತ್ತದೆ ತುಂಬೆ ಗಿಡದ ಎಲೆ ಮತ್ತು ಕಾಂಡವನ್ನು ನೀರಿನಲ್ಲಿ ಕುದಿಸಿ ನಂತರ ಒಂದು ಬಟ್ಟೆಯಿಂದ ಆ ನೀರಿನ ಬಿಸಿ ಸಾಕ ನೋವಿರುವ ಜಾಗಕ್ಕೆ ಕೊಡುವುದರಿಂದ ಯಾವುದೇ ರೀತಿಯ ಊತದ ನೋವಿದ್ದರೂ ಕೂಡ ಸಮನವಾಗುತ್ತದೆ ತುಂಬೆ ಗಿಡವನ್ನು ನೀರಿನಲ್ಲಿ ಕುದಿಸಿ ಕಷಾಯ ಮಾಡಿ ಸ್ವಲ್ಪ ಉಪ್ಪು ಸೇರಿಸಿ ಕುಡಿಯುವುದರಿಂದ ಜೀರ್ಣಶಕ್ತಿ ಹೆಚ್ಚುತ್ತದೆ ಹಾಗೂ ಉದರ ಸಂಬಂಧಿ ಕಾಯಿಲೆಗಳು ಕೂಡ ನಿವಾರಣೆ ಆಗುತ್ತದೆ ತುಂಬೆ ಗಿಡದ ಎಲೆಯ ರಸವನ್ನು ಹಾವು ಕಡಿದ ಜಾಗಕ್ಕೆ ಹಚ್ಚುವುದರಿಂದ ವಿಷ ರಕ್ತದಲ್ಲಿ ಪಸರಿಸದೆ ಸಾವು ಸಂಭವಿಸುವ ಸಾಧ್ಯತೆ ಕಡಿಮೆ ಮಾಡುತ್ತದೆ ತುಂಬೆ ಹೂವಿನ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಊಟ ತಿಂಡಿ ಸೇವನೆಗೂ ಮುನ್ನ ಸೇವಿಸುವುದರಿಂದ ಶೀತ ಕೆಮ್ಮು ಹಾಗೂ ಕಫದ ಸಮಸ್ಯೆಗೆ ಪರಿಹಾರ ನೀಡುತ್ತದೆ ಮನೆಯಲ್ಲಿ ತುಂಬೆ ಗಿಡವನ್ನು ನೆಡುವುದರಿಂದ ಸೊಳ್ಳೆಯ ಜೊತೆಗೆ ಕೀಟಗಳ ಬಾಧೆಯನ್ನು ಕೂಡ ಕಡಿಮೆ ಮಾಡಬಹುದು ತುರಿಕೆ ಅಥವಾ ಚರ್ಮದಲ್ಲಿ ಕಲೆ ಇರುವವರು ತುಂಬೆ ರಸವನ್ನು ಚರ್ಮಕ್ಕೆ ಹಚ್ಚಿಕೊಳ್ಳುವುದರಿಂದ ಅಥವಾ ಸ್ನಾನದ ಸಮಯದಲ್ಲಿ ನೀರಿಗೆ ಸೇರಿಸಿ ಪ್ರತಿನಿತ್ಯ ಸ್ನಾನ ಮಾಡುವುದರಿಂದ ಚರ್ಮಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಕೂಡ ತಕ್ಕಮಟ್ಟಿನ ಪರಿಹಾರ ಸಿಗುತ್ತದೆ ತುಂಬೆ ಗಿಡದ ಕಷಾಯವನ್ನು ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿ ರೋಗಾಣುಗಳು ದೇಹ ಸೇರದಂತೆ ಹಾಗೂ ರೋಗ ಹರಡದಂತೆ ಮಾಡುವ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ಮಾಹಿತಿಗಳನ್ನು ನಾನು ನಿಮಗೆ ನೀಡುತ್ತೇನೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮಗೆ ಸಹಕಾರ ನೀಡಿ ನಮ್ಮ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು